ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ವಿಶೇಷ ಭವಿಷ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನುಡಿದಿರುವ ಕಾಲಜ್ಞಾನದಲ್ಲಿ ಕೊರೋನಾ ಬಗ್ಗೆ ಏನು ಹೇಳಿದ್ದಾರೆ ಮತ್ತು ಕೊರೋನಾ ಕಷ್ಟಕಾಲದಲ್ಲಿ ನಾವು ಹೇಳಬೇಕಾದ ರಹಸ್ಯ ಮಂತ್ರ ಯಾವುದು ಅನ್ನೋದನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಕೊರೋನಾ ಮಹಾಮಾರಿಯ ಅಂತ್ಯ ಯಾವಾಗ ಗೊತ್ತಾ ನಿಜವಾಗುತ್ತಾ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಭವಿಷ್ಯ ಕೊರೋನಾ ಸಂಕಷ್ಟ ಕಾಲದಲ್ಲಿ ರಕ್ಷಣೆ ಪಡೆಯಲು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ರಹಸ್ಯ ಮಂತ್ರವಾದರೂ ಯಾವುದು ಇದರ ಬಗ್ಗೆ ಕುತೂಹಲಕಾರಿ ವಿಷಯ ತಿಳಿಯೋಣ ಬನ್ನಿ ಇಡೀ ವಿಶ್ವಕ್ಕೆ ವಿಶ್ವವೇ ಕೊರೋನಾ ಅನ್ನುವ ಮಹಾಮಾರಿಯಿಂದ ಬಳಲುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಆಗಿದೆ ಹೌದು ಚೀನಾದಲ್ಲಿ ಹುಟ್ಟಿದ ಈ ಸೋಂಕು ಈಗ ಇಡೀ ಪ್ರಪಂಚವನ್ನೇ ಆವರಿಸಿಕೊಂಡಿದ್ದು ಲಕ್ಷ ಲಕ್ಷ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇನ್ನು ಈ ಸೋಂಕಿನ ಕುರಿತು ಅನೇಕ ಜ್ಯೋತಿಷ್ಯ ಪಂಡಿತರು ಮತ್ತು ಆಧ್ಯಾತ್ಮರುಗಳು ತಮ್ಮ ಭವಿಷ್ಯವನ್ನು ನೀಡಿದ್ದು ನಿಮಗೆಲ್ಲ ತಿಳಿದಿದೆ ಇನ್ನು ಸುಮಾರು 300 ವರ್ಷಗಳ ಹಿಂದೇನೆ ಈ ಮಾರಿಯ ಬಗ್ಗೆ ಒಬ್ಬ ಸ್ವಾಮೀಜಿಯವರು ಮಾಹಿತಿಯನ್ನು ನೀಡಿದ್ದರು ಮತ್ತು ಅವರು ಕೊಟ್ಟ ಆ ಸುಳಿವು ಇಂದು ನಿಜವಾಗಿದೆ ಹಾಗಾದರೆ ಆ ಸ್ವಾಮೀಜಿ ಯಾರು ಮತ್ತು ಅವರು ಹೇಳಿದ ಭವಿಷ್ಯ ಏನು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನಿಮಗೆ ಕೊಡುತ್ತೇವೆ ನಿಮಗೆಲ್ಲ ಬ್ರಹ್ಮೇಂದ್ರ ಸ್ವಾಮಿಗಳು ಯಾರೆಂದು ತಿಳಿದಿರಬಹುದು ಮತ್ತು ಅವರ ಕಾಲಜ್ಞಾನದ ಕೆಲವು ಪುಸ್ತಕಗಳನ್ನು ಕೂಡ ಓದಿರಬಹುದು ಹೌದು ಈ ಬ್ರಹ್ಮೇಂದ್ರ ಸ್ವಾಮಿಗಳು ಈ ಸೋಂಕಿನ ಬಗ್ಗೆ ಸುಮಾರು 300 ವರ್ಷಗಳ ಹಿಂದೆ ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಇನ್ನು ಅವರು ಬರೆದ ಆ ಕಾಲಜ್ಞಾನದಲ್ಲಿ ಈಶಾನ್ಯ ಭಾಗದಿಂದ ಬರುವ ವಿಷಗಾಳಿಯೊಂದು ಲಕ್ಷಾಂತರ ಜನರ ಪ್ರಾಣವನ್ನು ಬಲಿ ತೆಗೆದುಕೊಳ್ಳಲಿದೆ ಕೊರಂಕಿ ಅನ್ನುವ ಒಂದು ಕಾಯಿಲೆ ಕೋಟಿ ಮಂದಿಗೆ ಸೋಕಿ ಕೋಳಿಗಳ ರೀತಿಯಲ್ಲಿ ಜನರು ಸಾಯುತ್ತಾರೆ ಎಂದು ಅವರು ತಮ್ಮ ಕಾಲಜ್ಞಾನದ 114ನೇ ಅಧ್ಯಯನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ನೀಡಿದ್ದರು ಇನ್ನು ನಮ್ಮ ಭಾರತಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಇರುವ ದೇಶ ಅಂದರೆ ಚೀನಾ ದೇಶವಾಗಿದೆ ಮತ್ತು ಈ ಕಾರಣಕ್ಕೆ ಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ದು ನಿಜವಾಗುತ್ತಿದೆ ಎಂದು ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ವಾಮಿಗಳ ಕಾಲಜ್ಞಾನದಲ್ಲಿ ಇರುವ ಅನೇಕ ಭವಿಷ್ಯಗಳು ನಿಜ ಕೂಡ ಆಗಿದೆ ಬ್ರಹ್ಮೇಂದ್ರ ಸ್ವಾಮಿಗಳು ಹಿಂದೆ ಕೊರೋನಾ ಬಗ್ಗೆ ಎಚ್ಚರಿಸಿದ ಮಾತುಗಳು ಈಗ ನಿಜವಾಗುತ್ತಿದೆ ಇನ್ನು ಬ್ರಹ್ಮೇಂದ್ರ ಸ್ವಾಮಿಗಳು ಕಾಶಿಯ ದೇವಸ್ಥಾನವನ್ನು 40 ದಿನಗಳ ಕಾಲ ಮುಚ್ಚುತ್ತಾರೆ ಎಂದು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದರು ಮತ್ತು ಇವರು ಹೇಳಿದ ಹಾಗೆ 19ನೇ ಶತಮಾನದಲ್ಲಿ ಗಂಗಾ ನದಿಯಲ್ಲಿ ವಿಪರೀತ ನೆರೆ ಕಾಣಿಸಿಕೊಂಡ ಕಾರಣ ಕಾಶಿ ದೇವಸ್ಥಾನವನ್ನು ಮುಚ್ಚಲಾಗಿತ್ತು ಇನ್ನು ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ನೀರಿನಿಂದ ವಿದ್ಯುತ್ ತಯಾರು ಮಾಡುತ್ತಾರೆ ಎಂದು ಹೇಳಿದ್ದರು ಮತ್ತು ಸಿನಿಮಾಗಳಲ್ಲಿ ನಟನೆ ಮಾಡುವವರು ಒಳ್ಳೆಯ ಹೆಸರು ಸಂಪಾದನೆ ಮಾಡಿ ರಾಜಕೀಯಕ್ಕೆ ಬಂದು ಪ್ರಜೆಗಳನ್ನು ಪೋಷಣೆ ಮಾಡುತ್ತಾರೆ ಎಂದು ಆ ದಿನಗಳಲ್ಲೇ ಸ್ವಾಮಿಗಳು ಹೇಳಿದ್ದರು ಇನ್ನು ಅವರು ಹೇಳಿದ ಹಾಗೆ ಜಯಲಲಿತಾ ಅವರು ತೆರೆಯ ಮೇಲೆ ಮಿಂಚಿ ನಂತರ ರಾಜಕೀಯಕ್ಕೆ ಬಂದು ನಂತರ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದರು ಇನ್ನು ತಿರುಪತಿಯ ದೇವಸ್ಥಾನವನ್ನು ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಮುಚ್ಚಲಾಗುತ್ತದೆ ಎಂದು ಬ್ರಹ್ಮೇಂದ್ರ ಸ್ವಾಮಿಯವರು ಹೇಳಿದ್ದರು ಮತ್ತು ಅವರು ಹೇಳಿದ್ದು ಇಂದು ನಿಜವಾಗಿದೆ ಇನ್ನು ಭೂಮಿಯಲ್ಲಿ ಹರಡುವ ವ್ಯಾಧಿಗೆ 1 ಕೋಟಿಯಷ್ಟು ಜನರು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಕಾಲಕ್ರಮೇಣ ಕೊರೋನಾ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಕ್ರಮೇಣ ಕಡಿಮೆ ಆಗುತ್ತೆ ಎಂದು ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಕೊರೋನಾ ಕಷ್ಟಕಾಲದಲ್ಲಿ ನಾವು ಹೇಳಬೇಕಾದ ರಹಸ್ಯ ಮಂತ್ರ ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ಶ್ರೀ ವೀರಬ್ರಹ್ಮಣೇ ನಮಃ ಈ ಮಂತ್ರದ ಶಕ್ತಿ ಮತ್ತು ಮಹತ್ವ ಏನು ಅಂತ ಹೇಳುವುದಾದರೆ ಓಂ ಅಂದರೆ ಮುಕ್ಕೋಟಿ ದೇವತೆಗಳ ಸಂಕಲ್ಪ ಮುಕ್ಕೋಟಿ ದೇವತೆಗಳ ಅನುಗ್ರಹ ಅನ್ನೋದಾಗುತ್ತೆ ಇನ್ನು ಹ್ರೀಂ ಅಂದರೆ ಸರಸ್ವತಿ ದೇವಿಯ ಬೀಜ ಮಂತ್ರ ಕ್ಲೀಂ ಅಂದರೆ ಆದಿಶಕ್ತಿ ದೇವಿಯ ಬೀಜ ಮಂತ್ರ ಶ್ರೀ ಅಂದರೆ ಲಕ್ಷ್ಮೀ ದೇವಿಯ ಬೀಜ ಮಂತ್ರ ಇನ್ನು ಶಿವಾಯ ಎಂದರೆ ಶಿವನಿಗೆ ನಮಿಸುತ್ತಾ ಶ್ರೀ ವೀರಬ್ರಹ್ಮಣೇ ನಮಃ ಅಂದರೆ ಸಕಲ ದೇವತೆ ಸ್ವರೂಪರಾದಂತಹ ಗುರುಗಳನ್ನು ನಾನು ಸ್ಮರಿಸುತ್ತೇನೆ ಅಂತ ಈ ಮಂತ್ರದ ಅರ್ಥವಾಗಿದೆ
ಆದ್ದರಿಂದ ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿದರೆ ಕೊರೋನಾ ಕಂಟಕದಿಂದ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ನಮ್ಮ ರಕ್ಷಣೆಯಾಗುತ್ತೆ. ಈ ಮಂತ್ರವನ್ನು ಪಠಿಸಬೇಕಾದರೆ ನೀವು ದಿನನಿತ್ಯ ಪೂಜೆ ಮಾಡುವ ಸಮಯದಲ್ಲಿ ಪಠಿಸಿ 108 ಬಾರಿ ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ನಿಮಗೆ ಸಮಯದ ಅಭಾವ ಇದ್ದರೆ ಕನಿಷ್ಠ 21 ಬಾರಿಯಾದರೂ ಹೇಳಲೇಬೇಕು. ನೀವು 1000 ಬಾರಿ ಹೇಳಿದರೆ ತುಂಬ ಒಳ್ಳೆಯದು. ಸಮಯ ಇದ್ದರೆ 1000 ಬಾರಿ ಪುಸ್ತಕದಲ್ಲಿ ಬರೆದರೆ ನಿಮಗೆ ಗುರುಗಳು ಯಾವುದಾದರೂ ರೂಪದಲ್ಲಿ ದರ್ಶನ ಕೊಡ್ತಾರೆ. ಅಂದರೆ ಕನಸಿನಲ್ಲಿ ಇರಬಹುದು ಅಥವಾ ಯಾವುದೋ ರೀತಿ ಗುರುಗಳ ದರ್ಶನ ನಮಗಾಗುತ್ತೆ. ಮತ್ತು ಕೊರೋನಾದಂತಹ ಸಂಕಷ್ಟ ಕಾಲದಲ್ಲಿ ಗುರುಗಳು ನಮ್ಮನ್ನು ರಕ್ಷಿಸ್ತಾರಂತೆ. ಇದು ಸ್ವತಃ ವೀರಬ್ರಹ್ಮೇಂದ್ರ ಗುರುಗಳ ವಾಣಿಯಾಗಿದೆ. ವೀಕ್ಷಕ ಬಂಧುಗಳಿಗೆಲ್ಲ ಶ್ರೀ ವೀರಬ್ರಹ್ಮೇಂದ್ರ ಗುರುಗಳ ಆಶೀರ್ವಾದ ದೊರೆಯಲಿ ಅಂತ ನಾವು ಕೇಳಿಕೊಳ್ಳುತ್ತೇವೆ. ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ ಅದೆಷ್ಟೋ ಭವಿಷ್ಯಗಳು ನಿಜವಾಗಿದೆ.